Action Andre Radio City. Brought to you by Nandini Milk that millions love. ಈ ಸಂದರ್ಭಂಗಿತ್ತು ಬೇಜಾರು ಮಾಡ್ಕೋಬಿಡಕಣ ಅಂತ ಹೇಳಿ ಒಂದು ಹಗ್ಗು ಮಾಡಿಬಿಟ್ಟು ಸರಿ ಮಾಡಿಬಿಡ್ತೇನೆ. ಇದೆರಡೂ ನಡೀತಾ ಇರುತ್ತೆ ಶೂಟಿಂಗ್ಗಳಲ್ಲಿ ಸಾಮಾನ್ಯವಾಗಿ. ಹಾಗಾದರೆ ಏ ನೀನು ಮಾಡಿಬಿಡ, ನೀನು ಚಿತ್ರ ಮಾಡು ಅಂತ ಹೇಳೋಕ್ಕೆ ಅವಕಾಶ ಇದೆಯಾ? ಹಂಗೆ ಹೇಳೋಕ್ಕೆ ಆಗಲ್ಲ. ಈ ಒಂದು ಪ್ರಜಾಸತ್ತೆ, ಒಂದು ಸ್ವಾತಂತ್ರ್ಯದ ಈ ಯುಗದಲ್ಲಿ ನೀನು ಮಾಡಬೇಡ ಸಿನಿಮಾ, ನಾನು ಮಾಡ್ತೀನಿ, ಅವನು ಮಾಡಬೇಡ, ಇವನು ಮಾಡು ಅಂತ ಯಾರೂ ಸರ್ವಾಧಿಕಾರಿಗಳಾಗಿ ಹೇಳೋಕ್ಕೆ ಆಗಲ್ಲ. ಇತ್ತೀಚೆಗೆ ಚಿತ್ರಗಳ ಸಂಖ್ಯೆ ಜಾಸ್ತಿ ಆಗಿರೋದು ಹಿಂದಿಯವರು ನಮ್ಮನ್ನ ಆಡ್ಕೋತಾರೆ, ಏನ್ರಪ್ಪ ಹಿಂದಿ ಮೀರಿಸ್ಬಿಟ್ರಿ ನೀವು ಅಂತ. ಈ ವೆಂಟ್ ಬಿಯಾಂಡ್ ಬಾಲಿವುಡ್ ಅಂತ. ಬಾಲಿವುಡ್ಗಿಂತ ಜಾಸ್ತಿ ಸಿನಿಮಾಗಳು ಈ ಕನ್ನಡದಲ್ಲೇ ಆಗ್ತಾಯಿದ್ದಾವೆ. ಪರ್ಹ್ಯಾಪ್ಸ್ ಈ ಬುರು 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 ಉಕ್ಕುವ ಈ ನೊರೆಗುಳ್ಳೆಗಳು ಕಾಲದ ಗತಿಯಲ್ಲಿ ತಾವೇ ತಣ್ಣಗಾಗ್ತವೆ ಅಂತ ನನಗನ್ಸುತ್ತೆ. ಸತ್ವ ಇರೋದು ಮಾತ್ರ ಮುಂದೆ ಹೋಗೋದು. ಯಾರನ್ನೂ ಮಾಡಬೇಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಯಾವ ಫಿಲ್ಮ್ ಚೇಂಬರ್ ಹೇಳಿದ್ರು ಯಾರೂ ಮಾತು ಕೇಳಲ್ಲ ಅದನ್ನ. ಕಾಲವೇ ಇದಕ್ಕೆ ಉತ್ತರ ಕೊಡುತ್ತೆ. ಅಲ್ಲಿವರೆಗೆ ಕಾಯಬೇಕಷ್ಟೆ. ಯಾಕಂದರೆ ಕನ್ನಡ 70ರ ದಶಕದಲ್ಲಿ ಹೊಸ ಅಲೆಯ ಚಿತ್ರಗಳನ್ನು ಸೃಷ್ಟಿಸಿದೆ. ರಾಜ್ಕುಮಾರ್ ಅಂಥವ್ರನ್ನ ಕಂಡಿದೆ, ಪುಟ್ಟಣ ಕಣಗಾಲ್ ಅಂಥವ್ರನ್ನ ಕಂಡಿದೆ. ಇಂಥದ್ದೆಲ್ಲ ಒಂದು ಅತಿರಥ ಮಹಾರಥರು ಸೃಷ್ಟಿಸಿದ ಚಿತ್ರಗಳನ್ನು ಕಂಡಂಥ ಪರಂಪರೆ ನಮ್ಮದು. ಇದು ಒಂದು ತಾತ್ಕಾಲಿಕವಾದಂಥ ಒಂದು ಘಟ್ಟ. ಸರಿ ಹೋಗುತ್ತೆ, ಗಟ್ಟಿ ಉಳಿಯುತ್ತೆ, ಜೊಳ್ಳು ಜಾರಿ ಹೋಗುತ್ತೆ. ಚಿತ್ರದ ಬಿಡುಗಡೆ ಮಾರುಕಟ್ಟೆಯ ಸಮಸ್ಯೆ ಅಂತ ತಗೊಂಡಾಗ ಅವತ್ತು ಸಮಸ್ಯೆನೇ ಇವತ್ತು ಸಮಸ್ಯೆನೇ. ಸಮಸ್ಯೆಗಳಿಲ್ಲದೆ ಯಾವತ್ತೂ ಚಿತ್ರರಂಗ ಇಲ್ಲ. ಅವತ್ತಿದ್ದ ಸಮಸ್ಯೆಯ ಸ್ವರೂಪ ಬೇರೆ, ಇವತ್ತಿರೋ ಸಮಸ್ಯೆಯ ಸ್ವರೂಪ ಬೇರೆ ಅಷ್ಟೆ. ಸ್ವರೂಪ ಬೇರೆ, ಸಮಸ್ಯೆ ಕಾಮನ್ ಆಗಿದೆ. ಅವತ್ತಿಗೂ ಚಿತ್ರಮಂದಿರಗಳ ಸಮಸ್ಯೆ ಇರ್ತಿತ್ತು. ಪರಭಾಷಾ ಹಾವಳಿ ಅಂತ ಮಾತಾಡ್ತಾ ಇದ್ದೀವಿ. ಡಬ್ಬಿಂಗ್ ವಿರೋಧವಾದಂಥ ಒಂದು ಶಕ್ತಿಯಾಗಿ ರಾಜ್ಕುಮಾರ್ ಇದ್ದರು. ಏಕಪರದೆ ಚಿತ್ರಮಂದಿರಗಳು ತುಂಬ ಇದ್ವು, ಮಲ್ಟಿಪ್ಲೆಕ್ಸ್ ಕಲ್ಚರ್ ಇರಲಿಲ್ಲ ಆಗ. ಹಾಗಾಗಿ ಸಿಂಗಲ್ ಸ್ಕ್ರೀನ್ ಇಡೀ ಚಿತ್ರೋದ್ಯಮವನ್ನು ನಿಯಂತ್ರಿಸ್ತಾ ಇತ್ತು. ಮತ್ತು ಹಾರ್ಡ್ ಕಾಪೀಸ್ಗಳು, ರೀಲ್ಗಳು, ಲ್ಯಾಬ್ಗಳು, ಪ್ರೊಸೆಸಿಂಗ್ ಯೂನಿಟ್ಸು ಎಲ್ಲ ಬೇರೆಯೇ ಇತ್ತು, ಬೇರೆಯೇ ಇತ್ತು. ಸಿನಿಮಾದ ನೆಗೆಟಿವ್ ಮತ್ತು ಪಾಸಿಟಿವ್ ಪ್ರಿಂಟ್ಸು, ದೊಡ್ಡ ದೊಡ್ಡ ರೀಲ್ಗಳು ಕ್ಯಾನ್ಗಳಲ್ಲಿ ಬರ್ತಾ ಇದ್ದಂಥ. ಜಾಹೀರಾತು ಅಂದರೆ ಎರಡೇ, ವಾಲ್ ಪೋಸ್ಟ್ರು, ನ್ಯೂಸ್ ಪೇಪರ್ಲ್ಲಿ ಆ್ಯಡ್ ಬರೋದು. ಇವೆರಡರಲ್ಲಿ ಒಂದು ಚಿತ್ರಮಂಜರಿ ಹಾಡು ಹಾಕಿದರೆ ಅವತ್ತು ನಾಳೆ ನೆಕ್ಸ್ಟ್ ಹಾಡು ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ದೂರದರ್ಶನದಲ್ಲಿ ಒಂದು ಚಿತ್ರಮಂಜರಿ ಅಂತ ಬರ್ತಿತ್ತು. ಅಷ್ಟು ಇದ್ದಂಥದ್ದು ಇವತ್ತು ತುಂಬ ಬದಲಾಗಿದೆ. ಬದಲಾಗಿ ಮಲ್ಟಿಪ್ಲೆಕ್ಸ್ಗಳು ಪ್ರವೇಶ ಆಗಿದೆ. ಮಲ್ಟಿಪ್ಲೆಕ್ಸ್ಗಳು ಶೇಕಡಾವಾರು ಪದ್ಧತಿ ಮೇಲೆ ಪ್ರದರ್ಶನ ಮಾಡ್ತವೆ. ಏಕಪರದೆಗಳು ಬಾಡಿಗೆ ಆಧಾರದ ಮೇಲೆ ಬಹುತೇಕ ಮಾಡ್ತಿದ್ದಾರೆ. ಈಗ ಅವರೂ ಕೂಡ ಶೇಕಡಾವಾರಿಗೆ ಬರ್ತಿದ್ದಾರೆ. ಅನೇಕರು ತಮ್ಮ ಚಿತ್ರಮಂದಿರಗಳನ್ನು ಕೆಡವಿ ವಿಶಾಲವಾಗಿದ್ದರೆ ಅಲ್ಲಿ ಮಲ್ಟಿಪ್ಲೆಕ್ಸ್ಗಳನ್ನು ಕಟ್ತಾ ಇದ್ದಾರೆ. ಸಿನಿಮಾದ ಹಾರ್ಡ್ ಕಾಪೀಸ್ ಹೊರಟೋಗಿದ್ದಾವೆ. ಲ್ಯಾಬ್ಗಳು ಮುಚ್ಚಿಬಿಟ್ಟಿದ್ದಾವೆ, ಪ್ರಸಾದ್ ಲ್ಯಾಬ್ ಇತ್ಯಾದಿಗಳೆಲ್ಲ. ಡಿಜಿಟಲೈಸೇಷನ್ನ ಒಂದು ತುಟ್ಟ ತುದಿಗೆ ಹೋಗಿದ್ದೀವಿ. ಹಾಗಾದರೆ ಅಷ್ಟೆಲ್ಲ ಸಿನಿಮಾನ ಪ್ರಿಂಟ್ ಹಾಕೋದು ಕಡಿಮೆ ಆಯಿತು ಅಂತ ಅಂದರೂ ಕೂಡ ಇನ್ನೊಂದು ಕಡೆ ಕಂಟೆಂಟ್ ಪ್ರೊವೈಡರ್ಸ್ ಬಂದಿದ್ದಾರೆ, UFO, ಕ್ಯೂಬು, ಸ್ಕ್ರ್ಯಾಬಲ್ ಇವೆಲ್ಲ. ಅವರು ಚಿತ್ರಮಂದಿರಕ್ಕೆ ಸ್ಯಾಟಲೈಟ್ ಮೂಲಕ ಸಿನಿಮಾ ತಲುಪಿಸ್ತಾರೆ, ಅವರಿಗೊಂದು ಹೊಸ ಬಾಡಿಗೆ ಬಂದಿದೆ. ಹೀಗಾಗಿ ಸಮಸ್ಯೆಗಳು ಬೇರೆ ರೂಪದಲ್ಲಿ ನಮ್ಮ ಎದುರುಗಡೆ ಇದ್ದಾವೆ, ಸವಾಲುಗಳು ಬೇರೆ ರೂಪದಲ್ಲಿದ್ದಾವೆ. ಸುಲಭ ಆಗಿಲ್ಲ, ಯಾವುದು ಸುಲಭ ಆಗಿಲ್ಲ. ನೀವು ಇಲ್ಲಿ ಕೂತ್ಕೊಂಡು ಇವತ್ತೊಂದು ಒಂದು KDM ಪಾಸ್ವರ್ಡ್ ಕೊಟ್ಟರೆ ನಿಮ್ಮ ಸಿನಿಮಾ ಅಮೆರಿಕದಲ್ಲಿ ಪ್ರದರ್ಶನ ಆಗುತ್ತೆ, ನಿಜ. ಆದರೆ ಹಣಕಾಸಿನ ಜಟಿಲತೆಗಳು, ಸಂಕೀರ್ಣತೆಗಳು, ವಿತರಣೆಗಳು ಇನ್ನಷ್ಟು ಕಾಂಪ್ಲಿಕೇಟ್ ಆಗ್ತಾ ಇದ್ದಾವೆ. ಇವತ್ತು ನೀವು ಯಾವುದಾದ್ರೂ ಒಂದು ರೀಲ್ನಲ್ಲಿ ಏನೋ ಒಂದು ಸಣ್ಣ ಕರೆಕ್ಷನ್ ಮಾಡಬೇಕು ಅಂತಿದ್ರೆ ಹಿಂದೆ ತಂದು ಹಿಂಗೆ ಒಬ್ಬ ಆಪರೇಟ್ರು ಥಿಯೇಟ್ರಲ್ಲಿ ಕಟ್ ಮಾಡಿ ಅಂಟಿಸ್ಬಿಟ್ಟು ಸಿನಿಮಾ ಮುಂದೆ ಹೋಗ್ತಿತ್ತು. ಹೀಗೆ ಹಂಗೆ ಮಾಡೋಕ್ಕಾಗಲ್ಲ. ಅದರ ಒಂದೊಂದು ಫ್ರೇಮು ಡಿಜಿಟಲಿ ಕೋಡೆಡ್ ಫ್ರೇಮ್ಸ್ನ ಹುಡುಕಿ ಲ್ಯಾಬಿಗೆ ತಂದು ಸೌಂಡು, ಎಫೆಕ್ಟ್ಸು, ಮ್ಯೂಸಿಕ್ಕು ಎಲ್ಲ ಕಡೆ ಅದರ ರಿಪೇರಿ ಕೆಲಸ ಆಗಿ ಮತ್ತೆ ಅದು ಪೇಸ್ಟಪ್ಪಾಗಿ ಹೋಗಬೇಕು. ಹೀಗಾಗಿ ಹೊಸ ಕಾಲದ ಎಲ್ಲ ಸಮಸ್ಯೆಗಳು ಸಿನಿಮಾಕ್ಕೂ ಬಂದಿದ್ದಾವೆ. ಸಿನಿಮಾ ಏನು ಒಂದನ್ನು ನೀವು ಒಟ್ಟು ಪ್ರವಾಹದಿಂದ ಹೊರಗಿಟ್ಟು ನೋಡೋಕ್ಕಾಗಲ್ಲ, ಅದ್ರ ಜೊತೆಗಿಟ್ಟೇ ನೋಡಬೇಕು. ನೋಡಿ, ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ನಾನು ವಿತರಕ ಆಗಿದ್ದೀನಿ, ವಿಚ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ಯಾಕೆಂದರೆ ನನ್ನ ಮಗು ನಾನು ಕಾಪಾಡಿಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಹೀಗಾಗಿ ಸಮಸ್ಯೆಗಳು ಇವೆ, ಅವುಗಳ ರೂಪ ಆಕಾರ ಬದಲಾಗಿದೆ.
ಅಷ್ಟೇ. ಇವತ್ತು ಪ್ಯಾನ್ ಇಂಡಿಯಾ ಕಲ್ಪನೆ ಬಂದಿರೋದು ಅತ್ಯಂತ ಸಹಜವಾದ್ದು. ಯಾಕೆಂದರೆ ಜಾಗತೀಕರಣ ಅಷ್ಟು ವೇಗವಾಗಿ ಬೆಳೀತಾ ಇದೆ, ಇಡೀ ಜಗತ್ತು ಒಂದು ಹಳ್ಳಿ ಆಗ್ತಾ ಇದೆ, ಎಲ್ಲವೂ ಎಲ್ಲರಿಗೂ ಎಟಕ್ತಾ ಇದೆ, ಎಲ್ಲವೂ ಎಲ್ರಿಗೂ ಎಟಕ್ತಾ ಇದೆ. ಸೊ ಅಂತಿಮವಾಗಿ ಪ್ಯಾನ್ ಇಂಡಿಯಾ ಅನ್ನೋದು ಕೂಡ ಒಂದು ಮಾರುಕಟ್ಟೆಯ ವಿಸ್ತರಣೆ ಅಷ್ಟೇ, ಎಸ್ಟಾಬ್ಲಿಷ್ಮೆಂಟ್, ಎಕ್ಸ್ಟೆನ್ಷನ್ ಆಫ್ ಯುವರ್ ಮಾರ್ಕೆಟ್. ಎಗೈನ್, ಇಟ್ಸ್ ನಾಟ್ ಈಸಿ ಜಾಬ್. ಸಿನಿಮಾ ಬಿಯಾಂಡ್ ದಿ ಲ್ಯಾಂಗ್ವೇಜ್ ಇರೋದರಿಂದ, ಬಿಯಾಂಡ್ ದಿ ಲ್ಯಾಂಗ್ವೇಜ್ ಒಂದು ಮೀಡಿಯಾ ಆದ್ದರಿಂದ, ಒಂದು ಭಾಷೆಯನ್ನು ಮೀರಿದಂಥ ಒಂದು ಮಾಧ್ಯಮ ಆದ್ದರಿಂದ, ಎಲ್ಲ ಭಾಷೆಯವ್ರನ್ನೂ ರೀಚ್ ಆಗೋದು ಹೇಗೆ ಅಂತ ಹೊರಟಿದ್ದಾರೆ. ಇದರಲ್ಲೂ ಕೂಡ ನಿಜವಾದ ಗಟ್ಟಿಕಾಳು ಮಾತ್ರ ಉಳಿಯುತ್ತೆ. ಈಗ ಎಲ್ಲರೂ ಸುಮ್ಮನೆ 5 ಭಾಷೆ 6 ಭಾಷೆ ನಮ್ಮದು ಅಂತ ಹೇಳಿ ಹಾಕ್ಕೋತಾರಲ್ಲ, ಅದು ಯಶಸ್ವಿನ ಮಾನದಂಡ ಆಗಿರಲ್ಲ. ಕೆಲವು ಮಾತ್ರ ಉಳಿಯುತ್ತವಲ್ಲಿ, ಕೆಲವು ಮಾತ್ರ ಉಳಿಲಿಕ್ಕೆ ಸಾಧ್ಯ ಇದೆ. ಈಗ KGF ಆ ಒಂದು ಪರಂಪರೆಯನ್ನು ಶುರು ಮಾಡ್ತು. ಈಗ ಅವನೇ ಶ್ರೀಮನ್ನಾರಾಯಣ ಬರ್ತಾ ಇದೆ ಅದೇ ದಿಕ್ಕಿನಲ್ಲಿ. ಈ ಚಿತ್ರಗಳಿಗೆಲ್ಲ KGF 2 ಬರುತ್ತೆ ನೆಕ್ಸ್ಟು, ಸಾಧ್ಯ ಇದೆ. ಆದರೆ ಕುರುಕ್ಷೇತ್ರ ಕನ್ನಡದಲ್ಲಿ ಮಾತ್ರ ಯಶಸ್ವಿ ಆಯಿತು, ಬೇರೆ ಭಾಷೆಯಲ್ಲಿ ಆಗಲಿಲ್ಲ. ಪೈಲ್ವಾನ್ ಕನ್ನಡದಲ್ಲಿ ಮಾತ್ರ ಆಯಿತು, ಹೊರಗಡೆ ಆಗಲಿಲ್ಲ. ಇದನ್ನ ಯಾಕೆ ಹೇಳ್ತೀನಿ ಅಂದರೆ, ಪ್ಯಾನ್ ಇಂಡಿಯಾ ಅನ್ನುವಂಥದ್ದು ಆ ಒಂದು ಅಕ್ಸೆಪ್ಟೆನ್ಸು ಕನ್ನಡದ ಆರಂಭದ ಹಂತದಲ್ಲಿದ್ದೀವಿ ನಾವು, ತುಂಬ ಪ್ರಾರಂಭದ ಹಂತದಲ್ಲಿದ್ದೀವಿ. ಮುಂದೆ ಆಗಬಹುದು. ನಮ್ಮ ಕಲಾವಿದರು ಈಗ ಸುದೀಪ್ ಬಹುಭಾಷೆಗಳಲ್ಲಿ ಆ್ಯಕ್ಟ್ ಮಾಡ್ತಾರೆ, ಮಲ್ಟಿ ಲಿಂಗಲ್ ಆ್ಯಕ್ಟ್ ಮಾಡ್ತಿದ್ದಾರೆ, ಎಸ್ಟಾಬ್ಲಿಷ್ ಆಗಿದ್ದಾರೆ, ಆ ಥರದ ಯಶ್ ಎಂಟ್ರ್ ಆಗಿದ್ದಾರೆ ಬೇರೆ ಭಾಷೆಗೆ. ಈ ಥರದ ಕಲಾವಿದರು ಕನ್ನಡದಲ್ಲಿ ಇರೋದು ಒಂದು ದೊಡ್ಡ ಶಕ್ತಿ. ಅವರು ಕನ್ನಡದ ಮಾರುಕಟ್ಟೆಯನ್ನು ಭಾರತದ ಮಟ್ಟಿಗೆ ಮತ್ತು ಭಾರತದ ಆಚೆಗೆ ವಿಸ್ತರಿಸೋ ಸಾಧ್ಯತೆ ಇರುತ್ತೆ. ನನ್ನ ಸಿನಿಮಾ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಕೂಡ ಎ ಸಾರ್ಟ್ ಆಫ್ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡ್ತಿದ್ದೀವಿ. ಆದರೆ ನಾನು ಅದನ್ನು ಇಂಗ್ಲೀಷ್ ಸಬ್ಟೈಟ್ಲ್ ಹಾಕಿ ಮೆಟ್ರೋ ಸಿಟೀಸ್ಗಳಲ್ಲಿ ರಿಲೀಸ್ ಮಾಡೋ ಪ್ಲ್ಯಾನ್ ಮಾಡ್ತಿದ್ದೀನಿ. ಯಾಕೆಂದರೆ ನಮ್ಮ ಸಿನಿಮಾದ ಕಂಟೆಂಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅಂದರೆ ಬ್ರಿಟಿಷ್ ಎಂಪೈರಿನ ಕುರಿತು ಚರ್ಚೆ ಮಾಡೋದು. ಬ್ರಿಟಿಷ್ ಎಂಪೈರ್ ಅಂದರೆ ಭಾರತದ ಎಲ್ಲ ರಾಜ್ಯದವ್ರಿಗೂ ಗೊತ್ತು, ಎಲ್ಲ ಭಾಷೆಗಳಿಗೂ ಗೊತ್ತು. ಸೊ ಕೆಲವು ಸಬ್ಜೆಕ್ಟ್ಗಳು ಈ ಥರ ಹೋಗುತ್ತೆ, ಕೆಲವು ಹೀರೋಗಳು ಆ ಥರದ ಪ್ಯಾನ್ ಇಂಡಿಯಾ ಕಲ್ಪನೆಗೆ ಪ್ರಯತ್ನ ಮಾಡ್ತಾರೆ. ಎಲ್ಲ ಸಿನಿಮಾಗಳನ್ನು ಪ್ಯಾನ್ ಇಂಡಿಯಾ ಮಾಡೋಕ್ಕಾಗಲ್ಲ. ಅದಕ್ಕೊಂದು ಪ್ಯಾನ್ ಇಂಡಿಯಾಗೆ ಸಬ್ಜೆಕ್ಟ್ ಲೆವೆಲ್ ಇರಬೇಕು, ಆರ್ಟಿಸ್ಟ್ ಲೆವೆಲ್ ಇರಬೇಕು, ಎರಡೂ ಕೂಡಿ ಬಂದರೆ ಮಾತ್ರ ಯು ಕ್ಯಾನ್ ಕನ್ಸಿಡರ್ ಇಟ್ಸ್ ಎ ಪ್ಯಾನ್ ಇಂಡಿಯಾ ಅಂತ ಹೇಳಿ. ಇಷ್ಟಕ್ಕೂ ಅದನ್ನು ಪ್ರಯೋಗದ ಹಂತದಲ್ಲಿ, ಆರಂಭದ ಹಂತದಲ್ಲಿದೆ. ಬಹುಶಃ ಕನ್ನಡದಲ್ಲಿ ಮುಂದೆ ತೆಲುಗು, ತಮಿಳು, ಹಿಂದಿ ಚಿತ್ರಗಳ ಹಾಗೆ ನಮ್ಮ ಸಿನಿಮಾಗಳು ಕೂಡ ಭಾರತೀಯ ಬಿಡುಗಡೆಯನ್ನು ಕಾಣಬಹುದು. ಅದಕ್ಕೆ ಮುಂಚೆ ನಮ್ಮಲ್ಲಿ ಅಧಿಕ ಸಂಖ್ಯೆಯಲ್ಲಿ ಆಗ್ತಿರೋ ಸಿನಿಮಾಗಳನ್ನು ಸ್ವಲ್ಪ ಸಂಖ್ಯೆ ಕಮ್ಮಿ ಮಾಡಿ ಕ್ವಾಲಿಟಿ ಜಾಸ್ತಿ ಮಾಡಿದರೆ, ಗುಣಮಟ್ಟ ಜಾಸ್ತಿ ಮಾಡಿದರೆ ಸರಿ ಹೋದೀತು. ಆ ದಿನ ಬರಲಿ ಕನ್ನಡ ಸಿನಿಮಾಗಳಿಗೆ ಅಂತ ಆಶಿಸೋಣ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಒಂದು ಬಂದಿದೆ. ಸೊ ಮ್ಯಾಗ್ಝಿನಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನೆಷ್ಟು ಬೇಡ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ, ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.